ಸುಮಲತಾರವರಿಗೆ ಮಂಡ್ಯದಲ್ಲಿ ಕುಮಾರಸ್ವಾಮಿರವರು ದೊಡ್ಡ ಶಾಕ್ ಒಂದು ಕೊಟ್ಟಿದ್ದಾರೆ. ನೇರವಾಗಿ ಎದುರಿಸಲು ಸಾಧ್ಯವಾಗದೆ ಈ ರೀತಿಯ ನೀಚ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿರವರು. ಈ ಕೆಲಸದಿಂದ ಸುಮಲತಾರವರಿಗೆ ಸೋಲು ಗ್ಯಾರಂಟಿ ಎಂದು ಹೇಳುತ್ತಿದ್ದಾರೆ. ಅಂತಹದ್ದು ಅಲ್ಲಿ ನಡೆದಿದ್ದಾದ್ರೂ ಏನು ಅಂತ ತಿಳಿದುಕೊಳ್ಳುವ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ನೀವು ಸುಮಲತಾರವರಿಗೆ ಸಪೋರ್ಟ್ ಮಾಡೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ರಾಜ್ಯದ 28 ಕ್ಷೇತ್ರಗಳ ಲೋಕಸಭಾ ಚುನಾವಣೆಗೆ ಕೇವಲ 20 ದಿನಗಳಷ್ಟೇ ಬಾಕಿ ಇದೆ. ಇದರಲ್ಲಿ ಅತ್ಯಂತ ಹೈ ಪ್ರೊಫೈಲ್ ಮತ್ತು ಕುತೂಹಲಕಾರಿ ಮೂಡಿಸಿರುವ ಕ್ಷೇತ್ರ ಅಂತಂದ್ರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ. ಒಂದು ಕಡೆ ಮುಖ್ಯಮಂತ್ರಿಯ ಮಗ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿರುವ ನಿಖಿಲ್ ಕುಮಾರಸ್ವಾಮಿ, ಮತ್ತೊಂದು ಕಡೆ ಪಕ್ಷೇತರವಾಗಿ ನಿಂತಿರುವ ಸುಮಲತಾರವರಿಗೆ ಬಿಜೆಪಿ ಜೊತೆಗೆ ದರ್ಶನ್ ಮತ್ತು ಯಶ್ ಅವರು ಸಾಥ್ ನೀಡುತ್ತಿದ್ದಾರೆ. ಎರಡು ತಂಡಗಳು ತಮ್ಮ ತಾಕತ್ತು ಪ್ರದರ್ಶನ ಮಾಡುತ್ತಿದೆ. ಇದೇ ಸಂದರ್ಭದಲ್ಲಿ ಹಿಂದೆ ಬಾಗಿಲಿನಿಂದ ಗೆಲ್ಲಲು ಪ್ರಯತ್ನಿಸುತ್ತಿದ್ದಾರೆ ಜೆಡಿಎಸ್ನವರು. ಇದಕ್ಕಾಗಿ ಮತದಾರರಲ್ಲಿ ಗೊಂದಲ ಸೃಷ್ಟಿಸಲು 3 ಜನ ಸುಮಲತಾ ಎಂಬುವರನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸುತ್ತಿದ್ದಾರೆ. ಕೆಆರ್ ಪೇಟೆಯ ಸುಮಲತಾ, ಕನಕಪುರದ ಪಿ ಸುಮಲತಾ ಮತ್ತು ಶ್ರೀರಂಗಪಟ್ಟಣದ ಟಿ ಸುಮಲತಾ ಎಂಬುವವರು ನಾಮಪತ್ರ ಸಲ್ಲಿಸಿದ್ದಾರೆ. ಇದರಿಂದ ದೊಡ್ಡ ತಲೆನೋವಾಗಿದೆ ಸುಮಲತಾ ಅಂಬರೀಶ್ ಅವರಿಗೆ. ಈ ರೀತಿಯ ತಂತ್ರಗಳು ಹಲವು ಕಡೆ ನಡೆಯುತ್ತವೆ, ಆದರೆ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಪಕ್ಷದ ಚಿಹ್ನೆಗಳು ಇರುತ್ತವೆ. ಆದರೆ ಸುಮಲತಾರವರು ಸ್ಪರ್ಧಿಸುತ್ತಿರುವುದು ಪಕ್ಷೇತರ ಅಭ್ಯರ್ಥಿಯಾಗಿ, ಆಗ ಯಾವ ಸುಮಲತಾಗೆ ವೋಟ್ ಮಾಡಬೇಕೆಂಬುದು ಗೊತ್ತಾಗುವುದಿಲ್ಲ. ಜೆಡಿಎಸ್ನ ಈ ನರಿ ಬುದ್ಧಿಗೆ ಕಾಲವೇ ತಕ್ಕ ಉತ್ತರವನ್ನ ಕೊಡಲಿದೆ. ನಿಮ್ಮ ಪ್ರಕಾರ ಮಂಡ್ಯದಲ್ಲಿ ಸುಮಲತಾ ವರ್ಸಸ್ ನಿಖಿಲ್ ಇವರಿಬ್ಬರಲ್ಲಿ ಯಾರು ಗೆಲ್ಲಬೇಕು ಅಂತ ನಿಮ್ಮ ಅಭಿಪ್ರಾಯಗಳನ್ನು ನೀವೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.